ಮೇಡಮ್ ಸಹೋದರ ಗೆದ್ದಿದೆ ಅನ್ಸುತ್ತೆ, ಬಹಳ ಸಂತೋಷ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಘಟನೆ ಜೋರಾಗಿದೆ, ಸೊ ಎಲ್ರಿಗೂ ಒಂದು ಹುರುಪು. ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಿಲ್ಲೆ ಎಲ್ಲ ಮುಖಂಡರ ನಾಯಕತ್ವದಲ್ಲಿ ಕಲೆಕ್ಟಿವ್ ಆಗಿ ನಾವು ಇಲೆಕ್ಷನ್ ಮಾಡಿದ್ವಿ. ಡೇ ಒನ್ ನಿಂದ ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸದಿಂದ ಇಲೆಕ್ಷನ್ ಗೆಲ್ತೀವಿ. ಸೊ ಅದ್ರ ಫಲಿತಾಂಶ ಇವತ್ತು ಬಂದಿದೆ. ರಮೇಶ್ ಜಾರಕಿಹೊಳಿ ಅವರು ಏನಾದರೂ ಮಾಡಿ ಸಹೋದರನ ಸೋಸಬೇಕು ಅಂತ ನಿಮ್ಮಿಂದ ಬಹಳಷ್ಟು ಇದು ಮಾಡಿದ್ರು, ಪಕ್ಷದ ಅಭ್ಯರ್ಥಿಯನ್ನು ಕಲ್ಪಿಸಿದ್ರು. ನಾನು ಅವರು ಏನು ಮಾಡಿದ್ರು ಅನ್ನೋದಕ್ಕಿನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಗೆಲ್ಲಲೇಬೇಕು ಅಂತ ನಾವು ನಿಂತ್ವಿ. ಬೇರೆಯವರು ನಮ್ಮನ್ನು ಸೋಲಿಸಲೇಬೇಕು ಅಂತ ನಿಂತರೆ ನಾವು ನಮ್ಮ ಪಕ್ಷವನ್ನು ಗೆಲ್ಲಿಸಲೇಬೇಕು ಅಂತ ನಿಂತ್ವಿ. ಸೊ ಮುಖಂಡರು ಎಲ್ಲರ ಆಶೀರ್ವಾದ ಆಯಿತು. ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲರ ಹೆಸರು ಹೇಳ್ತಾ ಇದ್ದೀನಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲರೂ ಅಷ್ಟು ಕೆಲಸ ಮಾಡಿದ್ದಾರೆ. ಡಿಫಿಟೆಡ್ ಕ್ಯಾಂಡಿಡೇಟ್ಗಳಿರ್ಬೋದು, ನಮ್ಮ ಸಿಟ್ಟಿಂಗ್ ಎಮ್ ಎಲ್ ಎಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಅವರ ಆರೋಗ್ಯವನ್ನು ಗಮನಿಸದೆ ಅವರೇ ಇಲೆಕ್ಷನ್ ನಿಂತ್ಕೊಂಡಿದ್ದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಅದರ ಒಂದು ಪ್ರತಿಫಲ ನಮಗೆ ಸಿಕ್ಕಿದೆ. ನಾವು ಗೆಲ್ಲೋದಕ್ಕೆ ನಿಂತಿದ್ದೀವಿ, ನಾವು ಗೆದ್ದಿದ್ದೀವಿ, ಕುಟುಂಬದಿಂದ ಗೆದ್ದಿದ್ದೀವಿ, ಒಗ್ಗಟ್ಟಿನಿಂದ ಗೆದ್ದಿದ್ದೀವಿ, ಬಿ ಜೆ ಪಿಯವರ ವಿರುದ್ಧ ಇದ್ದಂಥ ಗಾಳಿಯಿಂದ ಗೆದ್ದಿದ್ದೀವಿ. ಮೊದಲನೇ ದಿನದಿಂದ ನಮ್ಮ ಕಾರ್ಯಾಧ್ಯಕ್ಷರು ಹೇಳ್ಕೊಂಡು ಬಂದಿದ್ದರು, ಸತೀಶ್ ಅಣ್ಣನವರು, ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಓಟ್ ಇದೆ, ಈ ಓಟ್ ಬ್ಯಾಂಕನ್ನು ನಾವು ಗಟ್ಟಿಗೊಳಿಸಿದ್ರೆ ಸಾಕು, ನಮ್ಮ ಓಟ್ಗಳು ಆ ಕಡೆ ಈ ಕಡೆ ಹೋಗದಿದ್ರೆ ಸಾಕು ಅಂತ ಹೇಳ್ಕೊಂಡು ಬಂದ್ವಿ. ಆ ಕೆಲಸ ಪ್ರಾಮಾಣಿಕವಾಗಿ ಪ್ರತಿಯೊಂದು ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಪ್ರತಿಯೊಬ್ಬರು ಮಾಡಿದ್ರು. ಇವತ್ತು ಇವತ್ತು ಗೋಕಾಕ್ ಅರಬಾವಿನಲ್ಲೂ ಕೂಡ ನಮಗೆ ಹೋಗಲಿಲ್ಲ, ಕ್ಯಾಂಡಿಡೇಟ್ ಹೋಗಲಿಲ್ಲ, ಆದರೆ ಅಲ್ಲಿ ಕೂಡ ನಮ್ಗೆ ಇವತ್ತು ಮತ ಬಿದ್ದಿದ್ದವಂಥದ್ದು ಎಷ್ಟು ಹೆಮ್ಮೆ ಅನಿಸುತ್ತೆ. ನನ್ನ ಸಮಾಜ ನನ್ನ ಕೈ ಬಿಡಲಿಲ್ಲ. ಜಿಲ್ಲೆಯ ಎಲ್ಲ ಸಮಾಜ, ಬರೀ ಒಂದು ಸಮಾಜ ಅಲ್ಲ, ಜಿಲ್ಲೆಯ ಎಲ್ಲ ಸಮಾಜ ಇವತ್ತು ನಮ್ಮನ್ನು ಮಗಳಂತ ನೋಡಿ, ನನ್ನ ತಮ್ಮನ ಮಗ ಅಂತ ನೋಡಿ ಇಷ್ಟೊಂದು ಆಶೀರ್ವಾದ ಮಾಡಿದಾರಲ್ಲ, ಇದಕ್ಕೆ ನಾನು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಸೋನಿಯಾ ಗಾಂಧಿಯವ್ರಿಗೆ, ರಾಹುಲ್ ಗಾಂಧಿಯವ್ರಿಗೆ ಕೃತಜ್ಞತೆ ಆಗಿರ್ತೀನಿ. 2023 ಇಲೆಕ್ಷನ್ಗೆ ಇದೊಂದು ಟಾನಿಕ್ ಆದಂಗೆ ಆಯಿತು. ಬೆಳಗಾವಿ ಜಿಲ್ಲೆ ಒಂದು ದಿಕ್ಸೂಚಿ ಆಯಿತು, ಬಹಳ ದೊಡ್ಡ ಜಿಲ್ಲೆ ನಮ್ಮ ಜಿಲ್ಲೆ. ಸೊ ಇದೇ ಒಂದು ಟಾನಿಕ್ನ ಇಟ್ಕೊಂಡು ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಮತ್ತು ಎಮ್ ಎಲ್ ಎ ಚುನಾವಣೆ ಇರ್ಬೋದು, ಈ ಹುರುಪಿನಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಬಯಸ್ತೇವೆ.